ಇನ್ನು ನಿಮ್ಮ ಮನೆ ವಿಚಾರಕ್ಕೆ ಬಂದರೆ ಅಪ್ಪಾಜಿ ಆಗಿರ್ಬೋದು ಅಮ್ಮ ವಿಚಾರಕ್ಕೆ ಬಂದರೆ ಯಾರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಅಂತ ಇಲ್ಲಮ್ಮ ಬಹಳ ಪ್ರೀತಿ ವಿಶ್ವಾಸವಾಗಿ ಇದ್ವಿ ಸ್ಟ್ರಿಕ್ಟ್ ಅಂತ ಇಲ್ಲವೇ ಇಲ್ಲ ಅಲ್ಲ ನೀವು ಒಂದು ಈಗ ಆಗಿ ಅಪ್ಪ ಅಮ್ಮ ಅಂದರೆ ಯಾರಾದರೂ ಒಬ್ಬರು ಭಯ ಇದ್ದೇ ಇರುತ್ತೆ ಈಗ ನಮಗೆ ಆಗಲಿ ಒಂದು ಅಮ್ಮನ ಹತ್ರ ಇಲ್ಲ ಅಪ್ಪನ ಹತ್ರ ಭಯ ಇದ್ದೇ ಇರುತ್ತೆ ನಿಮಗೆ ಯಾರನ್ನ ಕಂಡ್ರೆ ತುಂಬ ಭಯ ಇರ್ತಾ ಇತ್ತು ಅಂತೇಳಿ ಪ್ರೀತಿ ಇದ್ದೆ ಆದರೂ ಅದರಲ್ಲಿ ಒಂದು ಭಯ ಅಂತ ಇದ್ದರೆ ಯಾರಲ್ಲಿ ನಮ್ಮ ತಂದೆ ಮೇಲೆ ಅವರು ಯಾವತ್ತೂ ಹೆದರಿಸ್ತಿರ್ಲಿಲ್ಲ ಬಟ್ ಅವ್ರ ಮನೇಲಿ ಇದ್ರೆ ಒಂದು ಭಾವನೆ ನಾವು ಮೆತ್ತಿಗಿರಬೇಕು ಜೋರಾಗಿ ಮಾತಾಡಬಾರ್ದು ಆಮೇಲೆ ಅನ್ನ ಚೆಲ್ಲಬಾರ್ದು ಆಮೇಲೆ ಎಲ್ಲರೂ ಪ್ರೀತಿಯಿಂದ ಗೌರವ ಕೊಟ್ಟು ಮಾತಾಡಿಸ್ಬೇಕು ಇವೆಲ್ಲ ಭಯ ಇತ್ತು ಓಕೆ ಬಟ್ ಅವ್ರು ಯಾವತ್ತು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಲಿಲ್ಲ ನಮ್ಗೆ ಅದು ಬಂದ್ಬಿಡ್ತು ಅವ್ರು ನೋಡ್ತಿದ್ದಂಗೆ ಆ ಗಂಭೀರ ಬಂದ್ಬಿಡ್ತು ಸರ್ ಇದು ಬಿಟ್ಟು ತುಂಬ ಜನ ಅಂದ್ಕೊಂಡಿದ್ರು ರಾಘವೇಂದ್ರ ರಾಜ್ಕುಮಾರ್ ಸರ್ ಅಂದರೆ ತುಂಬ ಸ್ಟ್ರಿಕ್ಟು ಮಾತಾಡಲ್ಲ ಹಿಂಗಿರ್ತಾರೆ ಅಂತ ಆದರೆ ಒಳಗೆ ಇನ್ನೂ ಕೆಲವರು ಹೇಳ್ತಾರೆ ನೀವು ತುಂಬ ತರಲೆ ತುಂಬಾ ಖುಷಿ ಖುಷಿಯಾಗಿರ್ತೀರ ನಕ್ ನಕ್ತಾ ಮಾತಾಡ್ತಿರ್ತೀರ ಕಾಲೆ ಇಳಿತಾ ಇದರ ಅಂತ ಇದರಲ್ಲಿ ಯಾವ್ದು ಕ್ಯಾರೆಕ್ಟರ್ ಏನು ಅಂತ ಅದೇ ಬೆಳಕು ಸಿನಿಮಾದ ಟೈಮಲ್ಲೇ ಸುಮ್ ಸುಮ್ನೆ ಇದ್ದರೂ ಕೂಡ ಕಾಲೆಳಿತಾ ಇರ್ತೀರ ಮಾತು ಒಂಥರ ನಗಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ ಸೊ ಇದು ನಿಮಗೆ ಸಡನ್ ಆಗಿ ಬರೋದಾ ಅಥವಾ ನಗಿಸಬೇಕು ಅಂತ ಒಂದು ಏನಾದ್ರೂ ಇಂಟೆನ್ಶನ್ ಇರುತ್ತೆ ಸರ್ ನನ್ನ ಹತ್ರ ಇರೋದು ನನ್ನ ಜೊತೆ ಇರೋದು ಓಕೆ ಸೊ ನೀವು ಇದ್ರ ಜೊತೆ ತುಂಬಾ ನೇಚರ್ ಎಂಜಾಯ್ ಮಾಡ್ತೀರಾ ಸುತ್ತೀರಾ ಅನ್ನೋ ಒಂದು ಮಾತು ಕೂಡ ಕೇಳ್ಪಟ್ಟೆ ಹೆಚ್ಚಾಗಿ ಎಲ್ಲಿಗೆ ವಿಸಿಟ್ ಕೊಡ್ತೀರಾ ನೀವು ಅಂತ ಹೇಳಿ ನಮ್ಮ ತಂದೆ ಸ್ವರ್ಗಕ್ಕೆ ಗಾಜನೂರ್ ನಮ್ಮ ತಂದೆಯವ್ರು ಹುಟ್ಟಿದ ಊರು ಅಲ್ಲಿ ಹೋಗ್ತಾರೆ ಯಾಕಂದ್ರೆ ನಾನ್ ಕಾಲ್ ಮಾಡಿದಾಗ್ಲೂ ಒಂದು ಇಂಟರ್ವ್ಯೂ ಬೇಕು ಅಂದಾಗ ನಾನು ಊರಲ್ಲಿ ಇಲ್ಲ ಅಮ್ಮ ನಾ ಹೊರಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ರಿ ಅದೇ ನಮ್ಮ ನಮ್ಮ ಊರಿಗೆ ಹೋಗ್ತೀವಿ ಗಾಜನೂರ್ಗೆ ಇಲ್ಲ ನಮ್ದೊಂದು ಎಸ್ಟೇಟ್ ಇದೆ ಅಲ್ಲಿಗೆ ಹೋಗ್ತೀವಿ ಗಾಜನೂರ್ಗೆ ಹೋಗ್ತೀವಿ ಜಾಸ್ತಿ ನಮ್ಮ ಮತ್ತೆ ಇದಾರೆ ನಮ್ಮ ಅಪ್ಪಾಜಿ ಅವ್ರ ತಂಗಿ ಇದಾರೆ ಅಲ್ಲಿ ಓಕೆ ಅಲ್ಲಿ ನಾವು ಬೆಳೆದಂತ ಜಾಗಗಳಿದೆ ಅಲ್ಲಿ ಏನು ತುಂಬ ಎಂಜಾಯ್ ಮಾಡ್ತೀರಾ ಈಗ ಗಾಜನೂರಲ್ಲಿ ಅಪ್ಪ ಬೆಳ್ದ ಊರಾಗಿರೋದ್ರಿಂದ ಏನು ಎಂಜಾಯ್ ಮಾಡ್ತೀರಾ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿರೋದೇ ಒಂದು ಎಂಜಾಯ್ಮೆಂಟಮ್ಮ ನಾವು ಬೆಳೆದಿದ್ದ ಮನೆಗಳಿದೆ ನಮ್ಮ ತಂದೆ ಹುಟ್ಟು ಬೆಳೆದಿದ್ದ ಮನೆಗಳಿದೆ ಆಮೇಲೆ ನಮ್ಮನ್ನು ಸಾಗ್ದವರು ಜನ ಇದ್ದಾರೆ ಅಲ್ಲಿ ಅಲ್ಲೋಗಿ ಎಲ್ಲ ಮರ್ತು ಬಿಡ್ತಾರೆ ಎಲ್ಲ ಪ್ರತಿಯೊಬ್ಬರಿಗೂ ಊರಿಗೋದ್ರೆ ಏನು ಮಾಡ್ತಾರೆ ಕೇಳಿ ಏನಂತ ಹೇಳಕ್ಕೆ ಬರಲ್ಲ ಬಟ್ ನಮ್ಮನ್ನು ಬಿಡ್ತೀವಿ ಅದು ನಮ್ಮನ್ನು ಮರೆತು ಅಲ್ಲಿರ್ತೀವಿ ಒಂದು ದಿನ ಇರ್ತೀವೋ ಹತ್ತು ದಿನ ಇರ್ತೀವೋ ಗೊತ್ತಿಲ್ಲ ನಮ್ಮನ್ನು ಮರೆತು ಅಲ್ಲಿ ಬದುಕ್ತಾ ಇರ್ತೀವಿ ನಾರ್ಮಲ್ ಒಂದು ಏಜಲ್ಲಿ ನಾ ಥರ್ಟಿ ಫಾರ್ಟಿ ಒಳಗಡೆ ಏಜಲ್ಲಿ ಎಲ್ಲರೂ ಎಂಜಾಯ್ ಮಾಡೋದೇ ಇರತ್ತೆ ಈಗಿನ ಕಾಲದಲ್ಲಿ ಪಬ್ ಕ್ಲಬ್ ಅಂತ ಓಡಾಡ್ತಾ ಇದ್ರಿ ಸೊ ನಿಮ್ಮ ಕಾಲದಲ್ಲಿ ನೀವು ಎಲ್ಲಿ ಸುತ್ತ ಇದ್ರಿ ಎಲ್ಲಿ ಪಾರ್ಟಿ ಮಾಡ್ತಾ ಇದ್ರಿ ನಾನಿನ್ನೂ ಆ ಕಾಲ ದಾಟಿಲ್ಲಮ್ಮ ಸೊ ಇವಾಗಲೇ ಎಲ್ಲಿ ಪಾರ್ಟಿ ಮಾಡ್ತೀರಾ ಒಂಥರ ಒಂದು ರಿಫ್ರೆಶ್ ಆಗಬೇಕು ಮೈಂಡ್ ಅಂದರೆ ಹಬ್ಬಗಳೇ ಪಾರ್ಟಿ ಮೇಡಮ್ ಹಬ್ಬ ಯಾವುದೇ ಹಬ್ಬ ಬಂದರು ಎಲ್ಲರೂ ಸೇರ್ಕತ್ತೀವಿ ಒಂದು ಮದ್ವೆ ಬಂದ್ರೆ ಮದುವೆ ಸಂಭ್ರಮ ಬಂದ್ರೆ ಹಬ್ಬ ಬಂದ್ರೆ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತೀವಿ ಜಾಗ ಪಾರ್ಟಿ ಜೊತೆ ಮಾಡ್ಕೋಬೇಕು ಅದನ್ನ ಹುಡ್ಕೊಂಡು ಹೋಗ್ಬಾರ್ದು ನಾವು ಖುಷಿನ ಮನೆಯಲ್ಲೇ ಜಾಸ್ತಿ ಎಲ್ಲರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತೀರಾ ಸೊ ಹಿಂಗೆ ಸುತ್ತಬೇಕು ಅಥವಾ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಹೇಳಿದ್ರೆ ನೀವ್ ಎಲ್ಲಿಗೆ ಹೋಗ್ತೀರಾ ಒಂದ್ ದೂರ ಒಂದು ಸ್ವಲ್ಪ ಟೈಮ್ ದೂರ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಿ ಇದು ನಮ್ ಟಾಸ್ಕ್ ನೀವ್ ಎಲ್ಲಿ ಹೋಗ್ತೀರಾ ಅಂತ ಹೇಳಿ ಮೈಸೂರಿಗೆ ಮೈಸೂರು ತುಂಬಾ ಇಷ್ಟಪಡುವ ಪ್ಲೇಸ್ ಯಾವ ವಿಚಾರಕ್ಕೆ ನಿಮ್ಮ ಅಮ್ಮ ನಿಮ್ಗೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ರು ಈ ವಿಚಾರ ನೀವು ಮಾಡಲೇಬಾರ್ದು ಈ ವಿಚಾರ ಹಿಂಗೆ ಇರಬಾರ್ದು ಮಾಡಲ್ಲ ಅಂತ ನೀವು ಹೇಳಿದ್ರೆ ಅಪ್ಪಂಗೆ ಸ್ವಲ್ಪ ಭಯ ಪಡ್ತೀನಿ ಅಂತ ಹಂಗೇನಾದ್ರೂ ಇದ್ದಿದ್ರೆ ಯಾವ ವಿಚಾರಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು ಅಮ್ಮ ಅಂತ ಹೇಳಿ ನಮ್ಮ ತಾಯಿ ಕರೆಕ್ಟ್ ಆಗಿ ಹೋಗ್ಬೇಕು ಟೈಮ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು ಕರೆಕ್ಟ್ ಆಗಿರ್ಬೇಕು ಅಂತ ತಾಯಿ ಯಾವಾಗಲೂ ಹೇಳೋದು ನೀವು ಇಬ್ಬರು ಅಂದ್ರೆ ಶಿವಣ್ಣ ಆಗಿರ್ಬೋದು ನೀವಾಗಿರ್ಬೇಕು ತುಂಬಾ ಕ್ಲೋಸ್ ಆಗಿದ್ದವ್ರು ತುಂಬಾ ಅನ್ಯೋನ್ಯತೆ ಜಾಸ್ತಿ ಅಪ್ಪ ಅಮ್ಮನಿಗೆ ಹೇಳದೆ ಬಿಟ್ಟು ಎಲ್ಲಿಗೂ ಹೋಗಿರೋ ಸುತ್ತಾಡಕ್ಕೆ ಹೋಗಿರೋದು ಇಂಥದ್ದೇನಾದ್ರೂ ಆಗಿದ್ಯಾ ಇರ್ತವೆ ಸಡನ್ ಇಲ್ಲಿ ಮುಖಾಮುಖಿ ಕೂತ್ಕೊಂಡಾಗ ಬರಲ್ಲ ಕೆಲವೆಲ್ಲ ನೀವೆಲ್ಲ ಹೋದ್ಮೇಲೆ ನಾಪಕ ಬರುತ್ತೆ ಓಕೆ ಸೊ ಈಗ ಮಕ್ಕಳ ಸಿನಿಮಾಗಳು ಇದೆಲ್ಲ ಬಿಟ್ಟು ಈಗ ನಿಮ್ಮ ಮಕ್ಕಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಟನೆಯಲ್ಲಿ ತೊಡಕೊಂಡಿದ್ದೀರಾ ಚಿತ್ರಮಂದಿರದಲ್ಲಿ ಕೂತು ಮಕ್ಕಳ ಸಿನಿಮಾ ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ ಫೀಲ್ ಒಬ್ಬ ತಂದೆಗೆ ಬರುವಂಥ ಭಾವನೆಗಳು ನಮಗೂ ಬರುತ್ತೆ ನಾವೇನು ಸ್ಪೆಷಲ್ ಅಲ್ಲ ಒಂದು ಖುಷಿ ಆಗುತ್ತೆ ತಂದೆ ಮಕ್ಕಳ ಬಗ್ಗೆ ಖುಷಿ ಪಡೋದು ಅದು ಸಾಮಾನ್ಯ ಅದು ಅದು ಅದಾಗುತ್ತೆ ಅಷ್ಟೆ ಓಕೆ ತುಂಬ ಖುಷಿಯಾಗುತ್ತೆ ನಮ್ಮ ನಮ್ಮ ತಂದೆ ಹಿಂಗೆ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇತ್ತು ದೊಡ್ಡ ಮನೆಯಲ್ಲಿ ಅವತ್ತು ಖುಷಿ ಇರುತ್ತೆ ಸಂಭ್ರಮ ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಸೊ ಹೆಚ್ಚಾಗಿ ಹಬ್ಬ ಬಿಟ್ಟು ನೀವೆಲ್ಲ ಯಾವಾಗ ಒಟ್ಟಿಗೆ ಸೇರ್ತೀರಾ ಯಾವಾಗ ಆ ಒಂದು ಮಾತುಕತೆ ಆಗಿರ್ಬೋದು ದೊಡ್ಡ ಮನೆ ಅಂದರೆ ದೊಡ್ಡ ಮನೆ ಸೊ ಎಲ್ಲರೂ ತುಂಬ ಜನ ಸೇರೋದು ಅನ್ನೋದು ಎಲ್ಲರಿಗೂ ಗೊತ್ತು ಆವಾಗ ಅವಾಗ ಸೇರ್ತೀರಾ ಹೇಗೆ ಅಂತೇಳಿ ಸಿನಿಮಾಗಳ ನೋಡ್ತೀವಿ ನನ್ನ ಯಾವುದೋ ಸಿನಿಮಾ ಆದರೆ ಅದನ್ನು ಹಾಕ್ತಾರೆ ಅವಾಗ ಎಲ್ಲರನ್ನು ಕರೆಸಿ ನೋಡ್ತೀವಿ ಅಷ್ಟೇ ಬೇರೆ ಎಲ್ಲೂ ಹೋಗೋಲ್ಲ ಓಕೆ ನಾನು ಊರಿಗೆ ಹೋಗ್ತೀವಿ ಹೋಗಿ ಟೈಮ್ ಕಳಿತೀವಿ ತುಂಬ ಜನ ಇಂಥದ್ದು ಏನಾದರೂ ಒಂದು ಅನಾರೋಗ್ಯ ಆದಾಗ ಮತ್ತೆ ಶುರು ಮಾಡೋದಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರೋದಿಲ್ಲ ಅಥವಾ ಬೇಡ ನನ್ನ ಜೀವನ ಇಷ್ಟೇ ಅಂತ ಇದ್ದವರಿಗೆ ನೀವು ಒಂದು ಎಕ್ಸಾಂಪಲ್ ಅಂತ ನಾನು ಆವಾಗಲೇ ಹೇಳಿದೆ ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿದ್ರೆ ನಿಮಗೆ ಮೇನ್ ಸ್ಫೂರ್ತಿ ಏನು ಅಂತ ಸರ್ ಇದಕ್ಕೆ ಯಾಕಂದ್ರೆ ಈ ಥರ ಮಾಡಬೇಕು ಅಂತ ಒಂದು ಟೈಮ್ ಆದಮೇಲೆ ಅನ್ಸಲ್ಲ ಸೊ ನಿಮಗೆ ಅದು ಅನ್ಸ್ಬಿಟ್ಟಿದೆ ಸೊ ನಿಮ್ಮ ಸೆಕೆಂಡ್ ಇನ್ನಿಂಗ್ಸಿಗೆ ಸ್ಫೂರ್ತಿ ಏನು ಅಂತ ಹೇಳಿ ನನ್ನ ಹೆಂಡತಿ ನನ್ನ ಮಾ ಕೆಲಸ ಮಾಡಿ ನೀವು ಅಂತ ಕೆಲಸ ಮಾಡಿ ಅವಾಗ ನಿಮಗೇನಿದೆ ಮರ್ತೋಗುತ್ತೆ ಅದು ಅಂತ ಹೇಳ್ತಾ ಇರ್ತಾಳೆ ಅದು ನನಗೆ ನಡ್ಕೊಂಡ್ಬಂದಿದೆ ಅಷ್ಟೇ